ಹಾಯ್ ಆಲ್ ವೆಲ್ಕಮ್ ಟು ಮೈ ಚಾನಲ್ ಶುಭಾಸ್ ವೆಜ್ ರೆಸಿಪಿ ಇವತ್ತು ನಾನು ನಿಮಗೆ ಒಂದೊಳ್ಳೆ ಸೈಡ್ ಡಿಶ್ ತೋರಿಸ್ತಾ ಇದ್ದೀನಿ ಚಪ್ಪರ ದೋರೆಕಾಯಿ ಪಲ್ಯ ಆದರೂ ಅನ್ಬೋದು ಅಥವಾ ಚಪ್ಪರ ದೋರೆಕಾಯಿಂದ ವಾಂಗಿಭಾತ್ ಕೂಡ ಇದನ್ನು ಮಾಡ್ಕೊಬೋದು ಇದು ಹೇಗೆ ಮಾಡೋದು ಅಂತ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದಂತೂ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಸಖತ್ತಾಗಿರುತ್ತೆ ಇದಕ್ಕೆ ನಾನು ವಾಂಗಿಭಾತ್ ಪುಡಿನ ಹಾಕಿ ಪಲ್ಯ ಕೂಡ ಮಾಡ್ತಾಯಿದ್ದೀನಿ ಇದು ನೀವು ಬೇಕಿದ್ರೆ ಆ ಅನ್ನಕ್ಕೆ ಕಲಿಸ್ಕೊಂಡ್ರೆ ವಾಂಗಿಭಾತ್ ಆಗುತ್ತೆ ಇಲ್ಲ ನೀವು ಸೈಡ್ ಡಿಶ್ ಆಗಿ ಚಪಾತಿ ಕೂಡ ಉಪಯೋಗಿಸ್ಕೋಬೋದು ಇವಾಗ ಇದು ತೋರಿಸ್ತಾ ಇದನ್ನ ಇದು ಚಪ್ಪರದವರೆಕಾಯಿ ಅಂತ ಹೇಳ್ತಾರೆ ಎಲ್ರಿಗೂ ಗೊತ್ತಿರುತ್ತೆ ಬಟ್ ಇದನ್ನು ತುಂಬ ನೀಟಾಗಿ ನಾವು ವಾಶ್ ಮಾಡಿ ಒಳಗಡೆ ಏನಾದರೂ ಹುಳ ಏನಾದರೂ ಇರುತ್ತೆ ಅದಕ್ಕೆ ಚೆಕ್ ಮಾಡಿಕೊಂಡು ನಾವು ಕರೆಕ್ಟಾಗಿ ಇದನ್ನು ಚೆಕ್ ಮಾಡಿಕೊಂಡು ಕಟ್ ಮಾಡ್ಕೋಬೇಕಾಗತ್ತೆ ಅದೊಂದು ನೀಟಾಗಿ ಅದೊಂದು ಇಂಪಾರ್ಟೆಂಟ್ ಥಿಂಗು ಕರೆಕ್ಟಾಗಿ ಮಾಡಬೇಕು ಇವಾಗ ಇದನ್ನು ನಾರ್ಮಲಾಗಿ ವಾಶ್ ಮಾಡಿ ಚೆಕ್ ಮಾಡಿಕೊಂಡು ಇದನ್ನು ನಾನು ಈ ಥರ ಸಣ್ಣಕ್ಕೆ ಹೆಚ್ಕೊಳ್ತಾ ಇದ್ದೀನಿ ಇದು ತುಂಬ ಫಾಸ್ಟಾಗಿ ಕೂಡ ಬೇಯುತ್ತೆ ಇದ್ರ ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ ಇದ್ರ ಗೌರೆಕಾಯಿ ಮತ್ತು ದೋರೆಕಾಯಿ ಹಾಕಿ ನಾವು ಹುಳಿ ಮಾಡಿದ್ರೆ ಕೂಡ ಇನ್ನೂ ಚೆನ್ನಾಗಿರುತ್ತೆ ಬಟ್ ಈ ಪಲ್ಯಕ್ಕೆ ಪಲ್ಯವೂ ಚೆನ್ನಾಗಿರುತ್ತೆ ಪಲ್ಯ ಚಪಾತಿಗಾದರೂ ಚೆನ್ನಾಗಿರುತ್ತೆ ಇವಾಗ ಪುಡಿ ಹಾಕಿ ಮಾಡ್ತಾ ಇರೋದ್ರಿಂದ ಅದು ಅನ್ನ ಕಲಿಸ್ಕೊಂಡ್ರೆ ವಾಂಗಿಭಾತ್ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಇವಾಗ ಒಂದು ಬಾಣಲೆಗೆ ನಾನು ಒಂದು ಎರಡು ಸ್ಪೂನಷ್ಟು ಎಣ್ಣೆನ ಹಾಕೊಳ್ತಾಯಿದ್ದೀನಿ ಈಗ ಸಾಸಿವೆ ಕಡಲೆಬೇಳೆ ಬೇಳೆ ಕೂಡ ನೀವು ಹಾಕ್ಕೊಬೋದು ನಾರ್ಮಲ್ ಒಗ್ಗರಣೆ ಹಾಕ್ಕೊಂಡು ಇದಕ್ಕೆ ನಾನು ಈರುಳ್ಳಿ ಎಲ್ಲ ಏನು ಉಪಯೋಗಿಸ್ತಾ ನಾನು ಇದಕ್ಕೆ ಕಾಯಿ ತುರಿ ಉಪಯೋಗಿಸ್ತಾ ಇದ್ದೀನಿ ನಿಮಗೆ ಇಷ್ಟ ಇದ್ದರೆ ಈರುಳ್ಳಿ ಕೂಡ ಹಾಕೋಬೋದು ಈಗ ಸ್ವಲ್ಪ ಇಂಗನ್ನು ಕೂಡ ಹಾಕೊಳ್ಳೋಣ ಸಾಸಿವೆ ಸಿಡ್ಮೇಲೆ ಕಡಲೆಬೇಳೆ ಬೇಳೆ ಆದಮೇಲೆ ಇದಕ್ಕೆ ನಾನು ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ ಇವಾಗ ನಾವು ಹೆಚ್ಚಿಟ್ಟಿದ್ವಲ್ಲ ಚಪ್ಪುರ್ದವ್ರೇಕಾಯಿ ಅದನ್ನು ಇದಕ್ಕೆ ಡೈರೆಕ್ಟಾಗಿ ಹಾಕೊಳ್ತಾ ಇದೀನಿ ಇದನ್ನೇನು ಕುಕ್ಕರಲ್ಲಿ ಪ್ರೆಷರ್ ಕುಕ್ಕೆಲ್ಲ ಏನು ಬೇಕಾಗಿಲ್ಲ ಇದು ತುಂಬಾ ಸಾಫ್ಟಾಗಿರುತ್ತೆ ಹಾಗಾಗಿ ಬೇಗ ಕೂಡ ಬೇಯುತ್ತೆ ಹಾಗೆ ಇದು ಸ್ವಲ್ಪ ಬಲ್ತೋಗಿದ್ರೆ ನೀವು ಅದನ್ನು ಬಿಡಿಸ್ಬಿಟ್ಟು ಅವರೇ ತರನೇ ಥರನೇ ಇರುತ್ತಲ್ಲ ಅದನ್ನು ಕೂಡ ನೀವು ಈ ಪಲ್ಯಕ್ಕೆ ಉಪಯೋಗಿಸ್ಕೋಬೋದು ಇವಾಗ ನೋಡಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆನಲ್ಲೇ ಫ್ರೈ ಮಾಡ್ಕೊಳ್ಳೋಣ ಹಾಗೇ ಬೇಯತ್ತಿದು ಹಾಗೆ ನಾನು ಸ್ವಲ್ಪ ಅರ್ಶನ ಕೂಡ ಹಾಕ್ಕೊಂಡಿದ್ದೀನಿ ಇದು ತುಂಬ ಬೇಗ ಬೇಯೋದಿಂದ ನೀವು ಇದನ್ನು ಕುಕ್ಕರಲ್ಲೆಲ್ಲ ಕೂಗ್ಸಿದ್ರೆ ತುಂಬ ಸಾಫ್ಟಾಗಿ ಹೋಗುತ್ತೆ ಆಮೇಲೆ ಪಲ್ಯ ಅಷ್ಟು ಟೇಸ್ಟ್ ಬರಲ್ಲ ಈಗ ಇದು ಚೆನ್ನಾಗಿ ಫ್ರೈ ಆಗಲಿ ಇದಕ್ಕೆ ಇವಾಗ ನಾನು ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ಯಾವುದೇ ತರಕಾರಿಗೆ ಡೈರೆಕ್ಟಾಗಿ ಬೇಯಿಸ್ಬೇಕಾರೆ ಉಪ್ಪನ್ನು ಹಾಕ್ಕೊಂಡು ಫ್ರೈ ಮಾಡಿದ್ರೆ ಬೇಗನೆ ತರಕಾರಿ ಬೇಯುತ್ತೆ ಉಪ್ಪಾಕೋದಿಂದ ನೀರು ಬಿಟ್ಕೊಳ್ಳೋದ್ರಿಂದ ನೀರು ಹಾಕೋ ಅವಶ್ಯಕತೆ ಕೂಡ ಇರೋದಿಲ್ಲ ಇವಾಗ ಇದನ್ನೆಲ್ಲ ಚೆನ್ನಾಗಿ ಉಪ್ಪಲ್ಲಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಬೇಯಿಸೋಣ ಅದು ಬೇಯ್ತಾ ಇರಲಿ ಅಷ್ಟೊತ್ತಿಗೆ ನಾವು ಇದಕ್ಕೆ ಪೌಡ್ರನ್ನ ಮಾಡ್ಕೊಂಬರೋಣ ವಾಂಗಿಭಾತ್ ಪುಡಿನೇ ನಾನು ಇಲ್ಲಿ ಮಾಡಿ ಹಾಕಿರೋದು ನಾವಿಲ್ಲಿ ಫ್ರೆಶ್ಶಾಗಿ ಮಾಡಿ ಹಾಕಿದ್ದೀನಿ ನಿಮಗೆ ಅದು ಡೀಟೇಲಾಗಿ ರೆಸಿಪಿ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೀವು ಅದನ್ನು ನೋಡ್ಕೊಂಡು ಮಾಡ್ಕೋಬೋದು ಇಲ್ಲಿ ನಾನು ಫುಲ್ಲು ಎಲ್ಲ ಹುರಿದಾದ ಮೇಲೆ ತೋರಿಸ್ತಾ ಇದ್ದೀನಿ ಕಡಲೆಬೇಳೆ ಉದ್ದಿನಬೇಳೆ ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತು ಗುಂಟು ಖಾರದ ಮಣಮೆಣಕಾಯಿ ಹಾಗೆ ಒಂದು ಸ್ವಲ್ಪ ಒಣ ಕೊಬ್ಬರಿ ಹಾಗೆ ಒಂದು ಚಕ್ಕೆ ಮತ್ತು ಲವಂಗ ಕೂಡ ಹಾಕ್ಕೊಂಡಿರ್ತೀವಿ ಇದನ್ನು ನಿಮಗೆ ಡೀಟೇಲಾಗಿ ಬೇಕಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನೋಡ್ಕೊಬೋದು ಯಾವತ್ತೂ ಈ ಥರ ಪೌಡ್ರೆಲ್ಲ ಫ್ರೆಶ್ಶಾಗಿ ಮಾಡಿಕೊಂಡ್ರೆ ತುಂಬ ಟೇಸ್ಟ್ ಇರುತ್ತೆ ಇವಾಗ ತರತರಿಯಾಗಿ ನಾವು ಇದನ್ನು ಪೌಡ್ರ್ ಮಾಡ್ಕೊಂಡಿದ್ದೀನಿ ಈಗ ನಾವು ಚಪ್ಪರು ಫ್ರೈ ಮಾಡೋಕೆ ಇಟ್ಟಿದ್ನಲ್ಲ ಅದು ಕೂಡ ಚೆನ್ನಾಗಿ ಫ್ರೈ ಆಗಿ ಸಾಫ್ಟಾಗಿ ಬೆಂತಿದೆ ಈಗ ನಾನು ಇದಕ್ಕೆ ಎಷ್ಟು ನಮಗೆ ಖಾರಕ್ಕೆ ಬೇಕೋ ಅಷ್ಟು ಪೌಡ್ರನ್ನ ನಾನು ಹಾಕ್ಕೊಳ್ತಾ ಇದ್ದೀನಿ ಒಂದು ನಾಲ್ಕು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಹಾಗೆ ನಾನಿಲ್ಲಿ ಹಸಿ ಕಾಯಿ ತುರಿನ ಬಳಸ್ತಾಯಿದ್ದೀನಿ ಕಾಯಿ ತುರಿ ಹಾಕೊಳಕ್ಕೆ ಇಷ್ಟ ಇದ್ದರೆ ಹಾಕ್ಕೊಬೋದು ಇಲ್ಲಾಂದ್ರೆ ಹಾಗೆ ಕೂಡ ಚೆನ್ನಾಗಿರುತ್ತೆ ಏನಾಗಲ್ಲ ಅಲ್ಲಿ ಪುಡಿಗೆ ಒಣ ಕೊಬ್ಬರಿ ಕೂಡ ಹಾಕ್ಕೊಂಡಿದ್ದೀವಿ ಈಗ ನಾವು ಕಾಯಿ ತುರಿ ಹಾಕಿದ್ಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಪುಡಿದು ಘಾಟ್ ಹೋಗ್ಬೇಕು ಫ್ರೈ ಮಾಡ್ಕೊಳ್ಳೋಣ ಹಾಗೆ ನಾನಿಲ್ಲಿ ಒಂದರಿಂದ ಒಂದೂವರೆ ಸ್ಪೂನಷ್ಟು ಹುಣ್ಸೆನ್ ರಸ ಕೂಡ ಹಾಕೊಳ್ತಾ ಇದ್ದೀನಿ ಅನ್ನಕ್ಕೆ ಕಲ್ಸ್ಕೊಳ್ಳೋ ಹಾಗಿದ್ರೆ ಹುಣ್ಶೆನ್ ರಸನ ಸ್ವಲ್ಪ ಜಾಸ್ತಿ ಕೂಡ ಹಾಕೋಬೋದು ಯಾಕಂದರೆ ಅನ್ನಕ್ಕೆ ಹುಳಿ ಜಾಸ್ತಿ ಬೇಕಾಗುತ್ತೆ ಚಪಾತಿಗಾದರೆ ಅಷ್ಟೊಂದು ಏನು ಬೇಕಾಗಲ್ಲ ಒಂದರಿಂದ ಒಂದು ಕಾವರ್ ಸ್ಪೂನ್ ಅಷ್ಟು ಹಾಕೊಂಡ್ರೆ ಸಾಕು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇಷ್ಟು ಈಸಿಯಾಗಿ ತುಂಬ ಕಲರ್ಫುಲ್ಲಾಗಿ ಆಗಿ ತುಂಬ ಟೇಸ್ಟಿಯಾಗಿರೋ ಚಪುರ್ದವ್ರೆ ಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೀನಿ ಈ ರೆಸಿಪಿ ಇಷ್ಟ ಆದರೆ ನೀವೆಲ್ಲರೂ ಸತಿ ಟ್ರೈ ಮಾಡಿ ಹಾಗೆ ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಇನ್ನೂ ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ಮತ್ತೆ ಸಿಗ್ತೀನಿ ಒಂದು ಒಳ್ಳೆಯ ರೆಸಿಪಿ ಒಂದಿಗೆ ತಿಳಿದಂತೆ ಕೇರ್ ಬಾಯ್